ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲಾಗಿ ನಾನಿಲ್ಲಿ ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮೆಲ್ಟ್ ಆಗಿಬಿಡುತ್ತೆ ಐಸಿಂಗ್, ಅಂದರೆ ವಿಪ್ಪಿಂಗ್ ಕ್ರೀಮ್ ಮೆಲ್ಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಮೇನು. ಫಸ್ಟು ಐಸಿಂಗ್ ಹಾಕ್ಕೋಬೇಕು, ಕೆಳಗಡೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೋಬೇಕು. ಆಮೇಲೆ ಇದು ಕೂಡ ಫ್ರೀಝರ್ಲಿಕ್ಕಿದೆ, ಅಂದರೆ ಡೀಪ್ ಫ್ರೀಝರಲ್ಲಿಕ್ಕಿ ಐಸ್ನ ಬೀಟ್ ಮಾಡ್ತೀವಲ್ಲ ಅದು, ಮತ್ತು ಇದು ಬೌಲ್ ಕೂಡ. ಮತ್ತು ನಾನಿಲ್ಲಿ ಟೋಪೋಲೈಟ್ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ನಾನಿಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದೆ, ಅದಕ್ಕಾಗಿ ಕ್ಲಿಪ್ ಹಾಕಿ ಇಕ್ಕಿದ್ದೀನಿ. ಅಲ್ಲಿ ಓಪನಿಂಗ್ ಕೊಟ್ಟಿರ್ತಾರೆ, ನೀವು ಬೇಕಾದ್ರೆ ನೋಡ್ಕೋಬೋದು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಹಾಗೆ ಒಂದು ಸೈಡ್ ಮಾತ್ರ ಓಪನ್ ಮಾಡ್ಕೊಳ್ಳಿ, ಹಾಳಾಗಲ್ಲ ಅವಾಗ ವಿಪ್ಪಿಂಗ್ ಕ್ರೀಮು. ಆಮೇಲೆ ಕ್ಲಿಪ್ ಹಾಕಿ ಡೀಪ್ ಫ್ರೀಝರಲ್ಲಿ ಇಕ್ಕಬೇಕು. ಇದೇ ಫ್ರೆಂಡ್ಸ್ ಟಿಪ್ಸು, ವಿಪ್ಪಿಂಗ್ ಕ್ರೀಮ್ ಹಾಳಾಗಬಾರ್ದು ಅಂದರೆ ಡೀಪ್ ಫ್ರೀಝರಲ್ಲೇ ಇಕ್ಕಬೇಕು. ನೀವು ವಿಪ್ಪಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನ ಮೇಲ್ದ ಸ್ವಲ್ಪ ಹೊತ್ತು ಈಚೆ ತೆಗ್ದಿಕ್ಕಿ, ಒಂದು 10 ಮಿನಿಟ್ಸ್ ಈಚೆ ತೆಗ್ದಿಕ್ಕಿ, ಇಲ್ಲ ಅದಾವರೇ ಬಿಡಿ, ಅದು ಫುಲ್ಲು ಮೆಲ್ಟ್ ಆಗಬೇಕು. ಆಮೇಲೆ ಈಗ ಫ್ರಿಜ್ ಡೀಪ್ ಫ್ರೀಝರಲ್ಲಿ ಇಕ್ಕಬಾರ್ದು, ಮಾಮೂಲಿ ನಾರ್ಮಲ್ ಟೆಂಪರೇಚರ್ ಫ್ರಿಜ್ಜಲ್ಲಿ ಇಕ್ಕಿ. ಆವಾಗ ಅಂದರೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಫುಲ್ಲು ಶೇಕ್ ಮಾಡ್ಕೊಳ್ಳಿ. ನಾನು ತೋರಿಸ್ತಿದ್ದೀನಿ ನೋಡಿ ಓಪನಿಂಗ್ ಹೇಗೆ ಮಾಡೋದು ಅಂತ, ಅಲ್ಲೇ ಕೊಟ್ಟಿರ್ತಾರೆ, ಅಷ್ಟು ಮಾತ್ರ ಓಪನ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗೆ ಇದು ಒಳ್ಳೆ ಟಿಪ್ಸು. ಆಮೇಲೆ ಶೇಕ್ ಮಾಡಬೇಕು ಫುಲ್ಲು ಯೂಸ್ ಮಾಡೋಕ್ಕಿಂತ ಮುಂಚೆ. ನಾನು ಎಷ್ಟೊಂದು ಸಲ ವಿಪ್ಪಿಂಗ್ ಕ್ರೀಮ್ ಎಷ್ಟೊಂದು ಯೂಸ್ ಮಾಡಿ ಹಾಳಾಗಿದೆ, ಅಂದರೆ ಐಸಿಂಗ್ ಮಾಡಬೇಕಾದ್ರೆ ಮೆಲ್ಟ್ ಆಗಿಬಿಡೋದು. ವಿಪ್ಪಿಂಗ್ ಕ್ರೀಮ್ ಕೂಡ ತೊಗೊಂಡಿದ್ದೆ, ಆಮೇಲೆ ಅಮೂಲ್ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೆ, ಅದು ಮೆಲ್ಟ್ ಆಗುತ್ತೆ. ಇದು 30% ಮೇಲಿದೆ ಫ್ಯಾಟು. ಟೋಪೋಲೇಟು ಬೆಸ್ಟ್ ಕಂಪ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 1 1/2 ಕಪ್ ಹಾಕ್ಕೊತಾ ಇದ್ದೀನಿ ಅಷ್ಟೇ, ಅದಕ್ಕೇ ಜಾಸ್ತಿ ಆಗುತ್ತೆ. ನೀವು ದೊಡ್ಡ ಕೆಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಕೂಡ ಹಾಕ್ಕೋಬೋದು. ನಾನು ಬರೀ ಇಲ್ಲಿ ಚಿಕ್ಕದು 1/2 kg ಕೇಕ್ ಆದ್ದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡಾದಮೇಲೆ ನಾವು ಫಸ್ಟು ಕಮ್ಮಿ ಸ್ಪೀಡಲ್ಲಿ ಬೀಟ್ ಮಾಡಬೇಕು. ಸ್ಪೀಡ್ 1 ಇಟ್ಕೊಳ್ಳಿ, 1-7 ಗಂಟೆ ಇದೆ ನನ್ನ ಮಿಷಿನಲ್ಲಿ. ನಾನು ಫಸ್ಟು 1 1/2 ಬೀಟ್ ಮಾಡ್ಕೊತೀನಿ. ಇವಾಗ ಹಾಗೆ ಮುಚ್ಚಿಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಕ್ಲಿಪ್ ಹಾಕ್ಬಿಟ್ಟಿಕ್ಕದೇ ಆಗುತ್ತೆ, ಅದೇನು ಬೀಳಲ್ಲ ಈಚೆ ಕಡೆಗೆ. ಡೀಪ್ ಫ್ರೀಝರಲ್ಲಿ ಇಕ್ಬಿಡಿ, ನೀವು ಯೂಸ್ ಮಾಡಾದಮೇಲೆ. ನಾನು 1 ಸ್ಪೀಡ್ ನಂಬರ್ 1 ಇಕ್ಕೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ. 2-3 ಮಿನಿಟ್ಸ್ ಬೀಟ್ ಮಾಡ್ಕೊತೀನಿ 1 ಸ್ಪೀಡಲ್ಲಿ ಇಕ್ಕೊಂಡು. ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನೀವು ನಾನು ಹೇಳಿರೋ ಮೆಥಡೇ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ಬರುತ್ತೆ. ನಿಮಗೆ ಟೋಪೋಲೇಟು ಸೂಪರ್ ಮಾರ್ಕೆಟಲ್ಲಿ ನಾನು ಹುಡ್ಕಾಡ್ದೆ, ರಿಲಯನ್ಸಲ್ಲೂ ಸಿಗಲಿಲ್ಲ, ಮತ್ತು ಶಾರ್ ಬಜಾರಲ್ಲೂ ಸಿಕ್ಕಿಲ್ಲ. ನೀವು ಆನ್ಲೈನಲ್ಲಿ ತರ್ಸ್ಕೋಬೋದು, ಆನ್ಲೈನ್ ವೆಬ್ಸೈಟ್ ಕೂಡ ಇದೆ. ಅಲ್ಲಿಂದ ನಾನು ಕೂಡ ಆನ್ಲೈನ್ ವೆಬ್ಸೈಟಲ್ಲೇ ತರ್ಸ್ಕೊಂಡಿರೋಂಥದ್ದು. ಇವಾಗ 1 ಸ್ಪೀಡಲ್ಲಿ ಇಕ್ಕೊಂಡು 1-3 ಮಿನಿಟ್ಸ್ ಸ್ಪೀಡ್ ಮಾಡ್ತೀನಿ. ನಾನು ವಿಡಿಯೋ ಎಲ್ಲೂ ಕಟ್ ಮಾಡಿಲ್ಲ ಫ್ರೆಂಡ್ಸ್, ಹೇಗಿದೆಯೋ ಹಾಗೆ ಹಾಕಿದ್ದೀನಿ. ನಂಗೆ ಫುಲ್ಲು ಬೀಟ್ ಮಾಡೋಕ್ಕೆ 9 ಮಿನಿಟ್ಸ್ ಆಗಿದೆ. ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ಬರುತ್ತೆ. ಇವಾಗ 1 ಸ್ಪೀಡಲ್ಲಿ ಇಕ್ಕೊಂಡು ಬೀಟ್ ಮಾಡಾದಮೇಲೆ 3 ಇಲ್ಲ 4 ಇಟ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಬರುತ್ತೆ ಕ್ರೀಮು, ಆವಾಗ ಜಾಸ್ತಿ ಮಾಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ. ಐಸಿಂಗ್ ಮಾಡೋಕ್ಕೆ ತುಂಬ ಡಿಸೈನ್ಸ್ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಈ ವಿಪ್ಪಿಂಗ್ ಕ್ರೀಮಲ್ಲಿ. ನನಗೆ ಅನಿಸಿದಂಥದ್ದು ಬೆಸ್ಟ್ ಅಂದರೆ ಟೋಪೋಲೈಟು, ಇನ್ಯಾವುದೂ ಅಷ್ಟು ಚೆನ್ನಾಗಿ ಬರಲಿ. ಅಮೂಲ್ ಅಂತೂ ಅದು ಮಾಡಿದಾಗ ಬೀಟ್ ಮಾಡಿದಾಗ ಕರೆಕ್ಟಾಗಿ ಸ್ಟಿಫ್ನೆಸ್ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ಥಿಕ್ಕಾಗಿದೆ ಅಮೂಲ್ ಮಾಡಿದಾಗ. ಆಮೇಲೆ ಐಸಿಂಗ್ ಮಾಡಬೇಕಾದ್ರೆ ಮೆಲ್ಟ್ ಆಗಿಬಿಡ್ತಿತ್ತು, ನಂಗೆ ಬೇಜಾರೇ ಆಗಿಬಿಟ್ಟಿತ್ತು. ನಾನು 2 ಇಯರ್ಸಿಂದ ಟ್ರೈ ಮಾಡಿ ಸಾಕಾಯಿತು. ಕೊನೆಗೆ ಯೂಟ್ಯೂಬು ಎಲ್ಲ ಕಡೆ ಸರ್ಚ್ ಮಾಡಿದ್ಮೇಲೆ ಟೋಪೋಲೈಟ್ ಅಂತ ಗೊತ್ತಾಯಿತು. ಆಮೇಲೆ ಆನ್ಲೈನಲ್ಲಿ ಸರ್ಚ್ ಮಾಡಿ ತರಿಸ್ಕೊಂಡೆ ನಾನು ಟೋಪೋಲೈಟ್ನ. ನೀವು 1 ಇಯರ್ ವ್ಯಾರಂಟಿ ಇದೆ, ಅಂದರೆ ಎಕ್ಸ್ಪೈರಿ ಡೇಟ್ ಇದೆ, ಸಾರಿ ವ್ಯಾರಂಟಿ ಅಂದ್ಬಿಟ್ಟೆ, ಎಕ್ಸ್ಪೈರಿ ಡೇಟ್ ಇದೆ. ನೀವು ಆರಾಮಾಗೆ 1 ಪ್ಯಾಕೆಟಲ್ಲಿ 4-5 ಕೇಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ ಸ್ಪೀಡ್ ಜಾಸ್ತಿ ಮಾಡಿಕೊಂಡೆ, ಕ್ರೀಮ್ ಕೂಡ ಥಿಕ್ಕಾಗಿದೆ. ನೀವು ನೋಡ್ತಾ ಇರ್ಬೋದು
ಡಬಲ್ ಆಗಿದೆ ನಾವು ಹಾಕಿದಷ್ಟು. ಇವಾಗ ಫುಲ್ ಹೈ ಸ್ಪೀಡಲ್ಲಿ ಇಕ್ಕೊಂಡು ಚೆನ್ನಾಗಿ ಸ್ಟಿಫ್ನೆಸ್ ಬರೋಗಂಟ ಬೀಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಪೀಕ್ಸ್ ಬರೋದು. ನೀವು ಅಂದರೆ ಪೀಕ್ಸ್ ಬಂದಾದ್ಮೇಲೆ ಏನು ಮಾಡಬೇಕಂದ್ರೆ ಆನಲ್ಲಿ ಇಕ್ಕೊಂಡು ಹಂಗೆ ಆಫ್ ಮಾಡಿಬಿಟ್ಟು ತೆಗ್ಬಿಡಿ ಮೇಲಕ್ಕೆ. ಆವಾಗ ಕ್ರೀಮ್ ಜಾಸ್ತಿ ಅಂಟಲ್ಲ, ಇದೊಂದು ಟಿಪ್ಪು. ಇಲ್ಲಾಂದರೆ ಅದು ಬೀಟಲ್ಗೆ ತುಂಬಾ ಅಂಟ್ಕೊಂಡಿರುತ್ತೆ, ನೀವು ಹಂಗೆ ಆಫ್ ಮಾಡಿಬಿಟ್ಟಿರ್ತದೆ. ಆನಲ್ಲಿ ಇದ್ದಾಗೆ ಮೇಲಕ್ಕೆ ಎತ್ಬಿಟ್ಟು ಆಫ್ ಮಾಡಿಬಿಡಿ. ಆವಾಗ ನೋಡಿ ಇವಾಗ ಒಂದು ಸ್ವಲ್ಪ ಸಾಫ್ಟ್ ಪೀಕ್ಸ್ ಬಂದಿದೆ. ಇನ್ನು 4-5 ಮಿನಿಟ್ಸ್ ಬೀಟ್ ಮಾಡ್ಕೊತೀನಿ ಕರೆಕ್ಟಾಗಿ, ಆವಾಗ ಸ್ಟಿಫ್ ಪೀಕ್ಸ್ ಬರುತ್ತೆ. ಇದು ಸಾಫ್ಟ್ ಪೀಕ್ ಅಂತಾರೆ ಈ ಇದಕ್ಕೆ. ಇವಾಗ ನೋಡಿ 7 ಇಕ್ಕೊಂಡಿದ್ದೀನಿ, ಫುಲ್ ಹೈ ಸ್ಪೀಡಲ್ಲಿ ಬೀಟ್ ಮಾಡ್ತಾಯಿದ್ದೀನಿ. ಇವಾಗ 3-4 ಮಿನಿಟ್ಸ್ ಬೀಟ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲೇ ಕಾಣ್ತಾ ಇರ್ಬೋದು ಲೇಯರ್ ಲೇಯರ್ ಬರ್ತಿದೆ. ಇವಾಗ ಗಟ್ಟಿ ಆಗ್ತಿದೆ ಕ್ರೀಮು. ನಿಮಗೆ ಯಾವ ಎಸೆನ್ಸ್ ಬೇಕೋ ಆ ಎಸೆನ್ಸ್ ಹಾಕ್ಕೋಬೋದು. ಫ್ರೆಂಡ್ಸ್, ನಾನು ಇಲ್ಲಿ ವೆನಿಲಾ ಕೇಕ್ ಮಾಡ್ತಿರೋದ್ರಿಂದ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಪೈನಾಪಲ್ ಬೇಕಂದರೆ ಪೈನಾಪಲ್ ಎಸೆನ್ಸ್ ಹಾಕ್ಕೋಬೋದು, ಇಲ್ಲ ಮ್ಯಾಂಗೋ ಫ್ಲೇವರ್ ಬೇಕಂದರೆ ಮ್ಯಾಂಗೋ ಎಲ್ಲ ಎಸೆನ್ಸು ಸಿಗುತ್ತೆ ನಿಮಗೆ. ಸ್ಟ್ರಾಬೆರಿ ಬೇಕಂದರೆ ಸ್ಟ್ರಾಬೆರಿ ಹಾಕ್ಕೋಬೋದು. ಇದಕ್ಕೆ ಕಲರ್ಸ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಜೆಲ್ ಕಲರ್ ಸಿಗುತ್ತಲ್ಲ ಅದು ಆ್ಯಡ್ ಮಾಡಿ. ನೀವು ಪೌಡರ್ ಕಲರ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಮತ್ತು ಕಲರ್ ಕೂಡ ಜಾಸ್ತಿ ಬರಲ್ಲ. ಇದಕ್ಕೆ ಸಪ್ರೇಟಾಗಿ ಜೆಲ್ ಕಲರ್ಸ್ ಅಂತ ಬರುತ್ತೆ, 130 ರುಪೀಸ್ ಏನೋ 50 ml. ನಾನು ಇನ್ನೂ ತೊಗೊಂಡಿಲ್ಲ, ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ. ನೀವು ಕಲರ್ ಆ್ಯಡ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಕೇಕ್ ಡೆಕೋರೇಷನ್ಗೆಲ್ಲ. ಅಂದರೆ ಆ್ಯಡೆಡ್ ಫ್ಲೇವರ್ಸ್ ಕಲರ್ ಅಂತ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಡೆಕೋರೇಷನ್ಗೆ. ಇವಾಗ ನೋಡಿ ಸ್ಟಿಫ್ ಪಿಕ್ ಬಂದಿದೆ, ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಸಾಫ್ಟ್ ಅಂದರೆ ಕೆಳಗಡೆ ಬೀಳ್ತಾ ಇದೆ. ಇನ್ನೂ ಒಂದು ಸ್ವಲ್ಪ 1 ಮಿನಿಟ್ ನೀವು ನೋಡ್ಕೊತಾ ಇರಬೇಕು. ತುಂಬ ಬೀಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಕ್ರ್ಯಾಕ್ ಬಿಟ್ಬಿಡುತ್ತೆ. ನೀವು ಐಸಿಂಗ್ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬಿಡುತ್ತೆ, ಹಾಗಾಗಿ ತುಂಬಾ ಬೀಟ್ ಮಾಡಬಾರ್ದು. ನಿಮಗೆ ಗೊತ್ತಾಗುತ್ತೆ ಪೀಕ್ಸ್ ನೋಡ್ತಾ ಇದ್ದೀವಿ, ಸ್ಟಿಫ್ ಪೀಕ್ಸ್ ಬಂದಾಗ ಸ್ಟಾಪ್ ಮಾಡಿಬಿಡಿ ಅಲ್ಲಿಗೇನೆ. ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಫುಲ್ಲು ಸ್ಟಿಫ್ ಪೀಕ್ಸ್ ಬಂದಾಗ ಬೌಲ್ನ ಹಿಂಗೆ ದಬಾಕಿ ಅವಾಗ ಕೇಕ್ ಕೂಡ ಜಾರಲ್ಲ, ಬೀಳೋದು ಇಲ್ಲ. ಆವಾಗ ಕೇಕ್ ಐಸಿಂಗ್ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಗೆ. ನಾನು ಇನ್ನು 1 ಮಿನಿಟ್ ಬೀಟ್ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲೂ ವಿಡಿಯೋ ಕಟ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ ಇದು ಅಂದರೆ ನಾನು ಎಷ್ಟು ಮಿನಿಟ್ ಬೀಟ್ ಮಾಡಿದ್ದೀನಿ ಅಂತ ತೋರ್ಸೋಕ್ಕೇ ಫುಲ್ ವಿಡಿಯೋ ಹಂಗೆ ಹಾಕಿದ್ದೀನಿ ಕಟ್ ಮಾಡ್ದಂಗೆ. ಇದು ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ಫ್ರೆಂಡ್ಸ್. ನೀವು ಆರಾಮಾಗೆ ಮನೆಯಲ್ಲೇ ಒಂದು 200 ರುಪೀಸ್ ಖರ್ಚು ಮಾಡೋದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. 200 ರುಪೀಸ್ ಖರ್ಚು ಮಾಡಿದ್ರೆ ಆರಾಮಾಗೆ ನೀವು ಮನೇಲೇ ಹೈಜೀನಾಗಿ ಕೇಕ್ ಮಾಡ್ಕೊಂಡು ತಿನ್ಬೋದು. ಇವಾಗ ಸ್ಟಿಫ್ ಪಿಕ್ಸ್ ಬಂದಿದೆ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ಪ್ಯಾಚುಲಾದಲ್ಲಿ ಎತ್ಕೊಂಡು ಹಿಂಗೆ ದಬಾಕಿದ್ರು ಅದು ಬೀಳ್ತಾ ಇಲ್ಲ. ಇವಾಗ ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಒಂಚೂರು ಅಲ್ಲ ಹತ್ರ ಸ್ಟಿಫ್ ಪಿಕ್ಸ್ ಹಿಂಗೆ ಎತ್ತಿ ನೋಡಿದ್ರೆ ಪಿಕ್ಸ್ ಬರಬೇಕು ಹಾಗೆ. ಇವಾಗ ಪರ್ಫೆಕ್ಟ್ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗಿದೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್.